ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರತಿಭೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ವಿಷ್ಣು ಹಪ್ಪು ಕಪ್ ಎಂಬ ಹೆಸರಿನ ಕಳಲುಘಟ್ಟ ಪಂಚಾಯಿತಿ ಪ್ರೀಮಿಯರ್ ಲೀಗ್ ಕೆಪಿಪಿಎಲ್ 2022 ಮಿಣ್ಣಾಪುರ ಸೀಸನ್ 1 ಎಂಬ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಲಾಗಿತ್ತು. ಆಯೋಜಕರುಗಳಾದ ರಮೇಶ್, ರಾಮು, ನಂದೀಶ್, ಕಿರಣ್, ಸಂದೀಪ್, ಸದಸ್ಯ ರಂಗೇಗೌಡ ಸೇರಿದಂತೆ ಮಿಣ್ಣಾಪುರ ಗ್ರಾಮಸ್ಥರ ಪ್ರೋತ್ಸಾಹದಿಂದ ಮಿಣ್ಣಾಪುರದ ಬಳಿ ಇರುವ ವಾಶ್ ಕ್ರೀಡಾಂಗಣದಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. ಪ್ರಥಮ ಬಹುಮಾನವಾಗಿ 1,00,000 ನಗದು ಜೊತೆಗೆ ಟ್ರೋಫಿ ಹಾಗೂ 1 ಟಗರನ್ನು ಘೋಷಿಸಲಾಗಿತ್ತು. ದ್ವಿತೀಯ ಬಹುಮಾನವಾಗಿ 50,000 ಹಾಗೂ ಟ್ರೋಫಿ, ತೃತೀಯ ಬಹುಮಾನವಾಗಿ 25,000 ಹಾಗೂ ಟ್ರೋಫಿ, 4ನೇ ಬಹುಮಾನವಾಗಿ 10,000 ಹಾಗೂ ಟ್ರೋಫಿಯನ್ನು ಘೋಷಿಸಲಾಗಿತ್ತು. ಒಟ್ಟು 8 ತಂಡಗಳಲ್ಲಿ ಬಿದಲೂರಿನ ಜೈ ಶ್ರೀರಾಮ್ ಕ್ರಿಕೆಟರ್ಸ್ ತಂಡ ಹಾಗೂ ಮಿಣ್ಣಾಪುರದ ಸನ್ರೈಸ್ ಕ್ರಿಕೆಟರ್ಸ್ ತಂಡಗಳು ಫೈನಲ್ ಪ್ರವೇಶ ಪಡೆದಿದ್ದವು. ಇನ್ನು ಗೆದ್ದ ತಂಡಗಳಿಗೆ ಬಹುಮಾನ ವಿತರಿಸಲು ಬೂದಿಹಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜ್, ವರದನಾಯಕನಹಳ್ಳಿ ನಾಗರಾಜ್, ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ರು. ಪ್ರಥಮ ಬಹುಮಾನವನ್ನು ಬಿದಲೂರಿನ ಜೈ ಶ್ರೀರಾಮ್ ಕ್ರಿಕೆಟರ್ಸ್ ತಂಡ ಪಡೆದರೆ ದ್ವಿತೀಯ ಬಹುಮಾನವನ್ನು ಮಿಣ್ಣಾಪುರದ ಸನ್ರೈಸ್ ಕ್ರಿಕೆಟರ್ಸ್ ತಂಡ ಪಡೆದಿದ್ದು, ತೃತೀಯ ಹಾಗೂ 4ನೇ ಬಹುಮಾನವನ್ನು ನರಸಾಪುರ ಹಾಗೂ ಗೋವಿನಹಳ್ಳಿ ತಂಡಕ್ಕೆ ನೀಡಲಾಯಿತು. ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು. ಇದೇ ತರ ಟೂರ್ನಮೆಂಟ್ ಇನ್ನು ಹೆಚ್ಚು ಮಾಡ್ಲಿ ಅಂತ ಇಷ್ಟಪಡ್ತೀವಿ. ಇದೇ ರೀತಿ ಟೂರ್ನಮೆಂಟ್ ನಡೆಸಲಿ, ಆಡಿಸ್ಲಿ, ತುಂಬಾ ನೀಟ್ ನಡೆಸ್ಕೊಟ್ಟಿದ್ದಾರೆ. ಯಾವ್ದೇ ಒಂದು ತೊಂದರೆ ಸಮಸ್ಯೆ ಬರ್ದ ನೋಡ್ಕೊಂಡಿದ್ದಾರೆ. ಬಹಳ ಖುಷಿ ಆಗಿದೆ. ಮುಂದೆ ಇದೇ ಟೂರ್ನಮೆಂಟ್ ಮಾಡ್ಲಿ, ಗೌರವ ಕೊಡಬೇಕು. ಯಾವ್ದೇ ಕಾರಣಕ್ಕೂ ಕ್ರೀಡೆ ಇದು ಮಾಡಬಾರ್ದು. ಆ ಉದ್ದೇಶಕ್ಕೆ ನಾವು ರೆಡ್ ಲೈಟ್ ಆಗಲಿ ಆಡಬೇಕು. ಆಡಿದೀವಿ, ಗೆದ್ದಿದ್ದೀವಿ, ತುಂಬಾ ಖುಷಿ ಆಗಿದೆ. ಈ ಸಂದರ್ಭದಲ್ಲಿ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜ್ ಮಾತನಾಡಿ, ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಯೋಜಿಸಲಾಗುತ್ತಿದೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಪ್ರತಿಭೆಗಳು ಕಂಡುಬರುತ್ತಿದ್ದು, ಮುಂಬರುವ ದಿನಗಳಲ್ಲಿ ಸತತವಾಗಿ ಕಾಂಗ್ರೆಸ್ ವೀಕ್ಷಕ ಶ್ರೀನಿವಾಸ್ ಹಾಗೂ ನಾನು ಗ್ರಾಮೀಣ ಕ್ರೀಡೆಗಳನ್ನು ಹಾಗೂ ಪ್ರತಿಭೆಗಳನ್ನು ಹೊರತರುವಲ್ಲಿ ಸದಾ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ತಿಳಿಸಿದ್ದರು. ಕಳಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ವಿಷ್ಣು ಅಪ್ಪು ಕಪ್ಪನ ಅದ್ಭುತವಾಗಿ ಆಡಿದ್ರು. ಯಾಕೆ ಅಂದ್ರೆ ಇವತ್ತು 8 ತಂಡದಲ್ಲಿ ಇವತ್ತು ಬಿದಲೂರಿನ ಫಸ್ಟ್ನೇ ತಂಡ ಜಯಶೀಲ ಆಗಿದೆ, ಸೆಕೆಂಡ್ನೇ ಬಂದು ಮಿಂಡಾಪುರ, ಥರ್ಡ್ ಬಂದು ನರಸಾಪುರ, ಫೋರ್ತ್ ಬಂದು ಗೋವಿನಹಳ್ಳಿ. ತುಂಬ ಚೆನ್ನಾಗಿ ಆಡಿದ್ರು. ಇದಕ್ಕೆ ಹುಡುಗರಿಗೆ ಹುಮ್ಮಸಾಗಿ ಆಡುವಂಥ ಇದನ್ನು ನಾವು ಲೀಡರ್ಗಳಾಗಿರ್ಬೋದು, ಇದಾಗಿರ್ಬೋದು, ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಯಾಕೆ ಅಂದರೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ನಮ್ಮ ಗ್ರಾಮೀಣ ಭಾಗದಿಂದ ಹೊರಗಡೆ ಹೋಗೋಕ್ಕೆ ಒಂದು ಉತ್ಸಾಹ ಆಗುತ್ತೆ.
ಅದೇ ತರ ನಾವು ಇವತ್ತು ಬೂದಿಹಾಳ ಗ್ರಾಮ ಪಂಚಾಯತಿ ಇರಬಹುದು, ಕುಲನಹಳ್ಳಿ ಇರಬಹುದು, ಮತ್ತೆ ಅರೆಬೊಮ್ಮನಹಳ್ಳಿ ಇರಬಹುದು, ಮತ್ತೆ ಗೊಲ್ಲಹಳ್ಳಿ ಇರಬಹುದು, ಡಿ ಬೇಗೂರು ಇವೆಲ್ಲರೂ ತುಂಬಾ ಅದ್ಭುತ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಇದೇ ತರ ಎಲ್ಲಾ ಹುಡುಗರಿಗೂ ಖಂಡಿತವಾಗ್ಲೂ ನಾವು ಆಡಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ಇದಕ್ಕೆ ಹೋಗಕ್ಕೆ ಹುಡುಗರಿಗೆ ಅನುಕೂಲ ಆಗುತ್ತೆ. ನಮ್ಮ ಕೈಯಿಂದ ಏನಾದರೂ ಸಹಾಯ ಇದ್ರೆ ಮುಂದಿನ ಹೋಗಕ್ಕೆ ಹುಡುಗರಿಗೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.